ಹೆಸಿನ ಗುಂಡ್ಲುಪೇಟೆಯಲ್ಲಿರುವಂತಹ ಚಾಮುಲ್ ಏನಿದೆ ಇಲ್ಲಿ ಎಲೆಕ್ಷನ್ ಇರುವಂತದ್ದು, ಎಲೆಕ್ಷನ್ ರಂಗೇರಿರುವಂತದ್ದು, ಎರಡೂ ಪಕ್ಷಗಳಿದ್ದಾವೆ. ಎರಡೂ ಪಕ್ಷಗಳಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಆಗಿದೆ. ಜೊತೆಗೆ ಈಗಾಗಲೇ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ, ಯಾರು ಡ್ಯಾಮೇಜ್ ಮಾಡ್ತಾರೆ, ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರು ವಿನ್ ಆಗ್ತಾರೆ, ಯಾರು ಎಲ್ಲಿಗೆ ಜಂಪ್ ಆಗ್ತಾರೆ. ಇರುವಂತಹ ಕೆಲವೇ ಕೆಲವು ಸ್ಥಾನಗಳಿಗೆ ಸಾಕಷ್ಟು ಜನ ಈಗಾಗಲೇ ಅಭ್ಯರ್ಥಿಗಳು ರೆಡಿ ಇದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಯಾರೆಲ್ಲ ಇದ್ದಾರೆ, ಏನೆಲ್ಲ ಆಗ್ತಾ ಇದೆ, ಅಲ್ಲಿ ನಡೀತಿರೋದು ಅದ್ರ ಏನು ನೋಡ್ಕೊಂಬರೋಣ. ಗುಂಡ್ಲೆಪೇಟೆಯಲ್ಲಿ ಜಿದ್ದಾಜಿದ್ದಿನ ಚಾಮುಲ್ ಚುನಾವಣೆ ರಂಗು ಏರ್ತಾ ಇರುವಂತದ್ದು. ಸ್ವಪಕ್ಷದ ನಾಯಕರಿಂದಲೇ ಈಗಾಗಲೇ ಬಿಜೆಪಿಗೆ ಹಿನ್ನಡೆ ಆಗಬಹುದೇ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷಕ್ಕೆ ಕಂಟಕವಾಗ್ತಿದ್ದಾರ ಬಿಜೆಪಿ ಮುಖಂಡ ಎಂಪಿ ಸುನಿಲ್. ನೋಡಿ, ಒಳಗೆ ಅವರವರದೇ ಮನಸ್ತಾಪಗಳು, ಒಂದಷ್ಟು ಒಳಗೆ ಇರುವಂತಹ ಲೆಕ್ಕಾಚಾರಗಳಿಂದ ಈಗಾಗಲೇ ಎಲ್ಲ ಒಂದ್ ಕಡೆ ನಾವು ನಮ್ಮವರೇ ನಮಗೇನಾದ್ರೂ ತಿರುಗುಮಾಣವಾಗಬಹುದಾ ಅನ್ನೋ ಯೋಚನೆಗಳಾಗಲೇ ಶುರುವಾಗಿದೆ. ಚಾಮುಲ್ ಚುನಾವಣೆಯಲ್ಲಿ ಗರಿಗೆದರಿದ ರಾಜಕೀಯ ಲೆಕ್ಕಾಚಾರಗಳು. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಎಂಪಿ ಸುನಿಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಸಹಜವಾಗಿ ಇಲ್ಲಿ ಒಂದಷ್ಟು ಲೆಕ್ಕಾಚಾರಗಳಿಗಾಗಲೇ ಶುರುವಾಗಿರುವಂತದ್ದು. ಎಂಪಿ ಸುನಿಲ್ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯೋ ಅಥವಾ ಪಕ್ಷೇತರ ಅಭ್ಯರ್ಥಿಯೋ, ಈ ಪ್ರಶ್ನೆ ಅಲ್ಲಿ ಈ ಎಲೆಕ್ಷನ್ ಕಣದಲ್ಲಿ ಈಗಾಗಲೇ ಮೂಡಿರುವಂತದ್ದು. ಸುಮಾರು 9 ಸ್ಥಾನಗಳಿಗೆ 25 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಗುಂಡ್ಲುಪೇಟೆಯ 2 ಸ್ಥಾನಗಳಿಗೆ 5 ನಾಮಪತ್ರಗಳು ಬಂದಿದೆ. ಎರಡೆರಡು ಸ್ಥಾನಗಳಿಗೆ 5 ನಾಮಪತ್ರ ಬಂದಿರುವಂಥದ್ದು. ಕಾಂಗ್ರೆಸ್ನಿಂದ ವಲಸೆ ಬಂದ ಇಬ್ಬರಿಗೆ ಬಿಜೆಪಿಯಲ್ಲಿ ಚಾಮುಲ್ ಟಿಕೆಟ್ ಅನ್ನು ಕೊಟ್ಟಿದ್ದೆ, ಆ ಒಂದು ಸಂಸ್ಥೆ ಏನಿದೆ ಅದು ಟಿಕೆಟ್ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ನಿಂದ ವಲಸೆ ಬಂದ ಇಬ್ಬರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದ ಮಾಜಿ ಚಾಮುಲ್ ಅಧ್ಯಕ್ಷ ನಂಜುಂಡ ಪ್ರಸಾದ್ ಮತ್ತು ನಟೇಶ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಟ್ಟು 117 ಮತದಾರರಿಗೆ ಓಟ್ ಮಾಡುವಂತಹ ಅವಕಾಶ ಈ ಬಾರಿಯ ಎಲೆಕ್ಷನ್ನಲ್ಲಿ ಲಭ್ಯವಾಗಿರುವಂಥದ್ದು. ಪ್ರಬಲ ನಾಯಕರ ನಡುವೆ ಈ ಬಾರಿ ಜಿದ್ದಾಜಿದ್ದಿನ ಪೈಪೋಟಿ ಎದುರಾಗಲಿದೆ. ಚುನಾವಣಾ ಕಣ ಈಗಾಗಲೇ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಾಯಕರಿಗೆ ಇದೊಂಥರ ಪ್ರತಿಷ್ಠೆ ಕಣ, ನಾವು ಗೆಲ್ಲಬೇಕು ಗೆಲ್ಲಬೇಕು ಅನ್ನೋ ಅವರವ್ರದೇ ಲೆಕ್ಕಾಚಾರಗಳಲ್ಲಿರ್ತಾರೆ. ನೋಡಬೇಕು ಕೊನೆಗೆ ಯಾವ ರೀತಿಯಾಗಿ ಇದು ಅಂತ್ಯ ಕಾಣುತ್ತೆ, ಯಾರು ಗೆಲ್ತಾರೆ, ಯಾರು ಯಾರಿಗೆ ಮುಳುವಾಗ್ತಾರೆ, ಯಾರು ಪಕ್ಷೇತರರು ಅಥವಾ ಯಾರು ಪಕ್ಷದಲ್ಲಿರುವಂಥವರು. ಎರಡು ಪಕ್ಷದ ಘಟಾನುಘಟಿ ನಾಯಕರಿಂದ ಈಗಾಗಲೇ ಚುನಾವಣೆ ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ. ಸಹಜವಾಗಿ ನಾವು ಈ ಮಿಲ್ಕ್ ಫೆಡರೇಷನ್ ಅವರು ಏನಿರ್ತಾರೆ, ಈ ಒಂದು ಇರುವಂತಹ ಘಟಕಗಳಿರುತ್ತವೆ, ಇಲ್ಲಿ ಈ ಚಾಮುಲ್ ಏನಿದೆ, ಗುಂಡ್ಲುಪೇಟೆಯ ಈ ಒಂದು ಚಾಮುಲ್ ಏನಿದೆ, ಇಲ್ಲೂ ಕೂಡ ಎಲೆಕ್ಷನ್ ಈ ಬಾರಿ ರಂಗೇರ್ತಾ ಇದೆ. ಅವರವ್ರದ್ದೇ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ. ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಂಪಿ ಸುನಿಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವ್ರು ಯಾರು ಅಂತ ನೋಡಿದ್ದಾರೆ, ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರಿತ ಇವರು. ಈ ಪಕ್ಷ ಬಿಜೆಪಿಯಲ್ಲಿ ಇವ್ರಿಗೊಂಥರ ತಳಮಳ ಶುರುವಾಗಿದೆ. ಇವರು ಬಿಜೆಪಿ ಪಕ್ಷದ ಬಂಡಾಯ ಅಭ್ಯರ್ಥಿಯೋ ಅಥವಾ ಪಕ್ಷೇತರ ಅಭ್ಯರ್ಥಿ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿಗಾಗಲೇ ಆಗ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದ ವಲಸೆ ಬಂದಂತಹ ಇಬ್ಬರಿಗೆ ಬಿಜೆಪಿಯವರು ಕೂಡ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರನ್ನು ಕೂಡ ಆಹ್ವಾನಿಸಿದ್ದಾರೆ. ಸುಮಾರು 9 ಸ್ಥಾನಗಳಿಗೆ 25 ಜನ ನಾಮಪತ್ರಕ್ಕೆ ಸಲ್ಲಿಸಿದ್ದಾರೆ. ನೋಡಬೇಕು ಇದು ಯಾವ ರೀತಿಯಾಗಿ ಅಂತ್ಯ ಕಾಣುತ್ತೆ, ಯಾರು ಗೆಲ್ತಾರೆ, ಈ ಬಾರಿಯ ಒಂದು ಏನಂದ್ರೆ ಕಿರೀಟ ಯಾರ ಕಡೆ ಹೋಗುತ್ತೆ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಎಸ್, ಯಾವ ಡೇಟ್ಗೆ ಎಲೆಕ್ಷನ್ ನಡೀತಾ ಇದೆ, ಹೇಗೆಲ್ಲ ತಯಾರಿಗಳು ನಡೆಸ್ಕೊಂಡಿದ್ದಾರೆ ಈಗಾಗಲೇ?
ಎಷ್ಟೋ ಇನ್ನೇನು ಕೆಲವೇ ವಾರಗಳಲ್ಲಿ ಈಗ ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕ ಸಂಘದ ಒಕ್ಕೂಟದ ಒಂದು ಚುನಾವಣೆ ನಡೀತಾ ಇದೆ. ಈ ಈ ಚುನಾವಣಾ ಪ್ರಚಾರ ಹೇಗಿದೆ ಅಂದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಏನು ಅಭ್ಯರ್ಥಿಗಳು ಅವನ ಪ್ರಚಾರ ನಡೆಸ್ತಾರೆ ಅದಕ್ಕಿನ್ನೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಭರಾಟೆಯಿಂದ ಪ್ರಚಾರ ನಡೆಸ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಪಕ್ಷದಲ್ಲಿ ಘಟನಾಘಟಿ ನಾಯಕರು ಈಗ ಗುರುತಿಸಿಕೊಂಡಿರತಕ್ಕಂತ ಮೂಡುಗೂರು ಎಂಪಿ ಸುನೀಲ್ ಅವರು ಪಕ್ಷೇತರ ಅಭ್ಯರ್ಥಿನ ಅಥವಾ ಬಂಡಾಯ ಅಭ್ಯರ್ಥಿನ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿದೆ ಇಲ್ಲಿ. ಹಾಗಾಗಿ ಕಾಂಗ್ರೆಸ್ ನಿಂದ ಬಂದಂತ ಇಬ್ಬರು ನಾಯಕರಿಗೆ ಬಿಜೆಪಿಯಿಂದ ಚಾಮೂಲ್ಗೆ ಟಿಕೆಟ್ ನೀಡಲಾಗಿದೆ. ಈಗ ನೋಡಿ, ಯಾವುದೇ ಎಲೆಕ್ಷನ್ ಆದ್ರೂ ಕೂಡ ಮೇಲ್ನೋಟಕ್ಕೆ ಎಲ್ಲ ಒಂದ್ ಕಡೆ ಒಂದ್ ಮಾಹಿತಿ ಇರುತ್ತೆ, ಈ ಬಾರಿ ಇವರೇ ಗೆಲ್ಬಹುದು ಅಂತ. ಆ ರೀತಿ ಏನಾದ್ರು ಮಾಹಿತಿ ನಿಮ್ಗೇನಾದ್ರು ಲಭ್ಯವಾಗಿದ್ಯಾ? ಯಶವರಾಜ್ ಇಲ್ಲಿ ಗುಂಡ್ಲುಪೇಟೆ ತಾಲೂಕಲ್ಲಿ ಒಟ್ಟಾರೆ ಮತದಾರರಿರೋದು ಚಾಮೂಲ್ ಚುನಾವಣೆಗೆ 117 ಜನರಿಗೆ ಮಾತ್ರ ಮತದಾನ ಮಾಡುವ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ 2 ಸ್ಥಾನಗಳಿಗೆ 5 ನಾಮಪತ್ರ ಸಲ್ಲಿಕೆ ಆಗಿದೆ. ಹಾಗಾಗಿ ಈ ಬಂಡಾಯ ಅಭ್ಯರ್ಥಿಗಳಿಂದ ಏನಾದ್ರು JDS ಮತ್ತೆ ಈಗ ಎಂಪಿ ಸುನಿಲ್ರಿಂದ ಮೂರನೇವ್ರಿಗೆ ಲಾಭ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಈಗ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳಾದಂತ ಈಗ ನಂಜುಂಡ ಪ್ರಸಾದ್ ಇರ್ಬೋದವರು, ಚಾಮೂಲ್ ಮಾಜಿ ಅಧ್ಯಕ್ಷರವರು, ಮತ್ತೆ ಇನ್ನು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಈಗ ಅಂಗಳ ಭಾಗದಂತ ಒಂದು ಪ್ರಭಾವಿ ಮುಖಂಡರಾದ HN ನಟೇಶ್ ಅವರಿಗೆ ಪ್ಲಸ್ ಆಗ್ಬಹುದು. ಹಾಗಾದ್ರೆ ಯಾವ ಡೇಟ್ಗೆ ಎಲೆಕ್ಷನ್ ನಡೆಯುತ್ತೆ ಹಾಗಾದ್ರೆ? ಅಂದ್ರೆ ಈಗ ಚುನಾವಣೆ ನಡೀತಾ ಇರೋದೇ ಈಗ ನೋಡಿ, ಕಾಂಗ್ರೆಸ್ ಇಂದ ಬಂದಂತ ಈಗ HS ಮಾದೇವ ಪ್ರಸಾದ್ ಅವರು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ಕನ್ನೇಗಲ್ಲ ಸ್ವಾಮಿ ಅವರು ಈ ಕಾಂಗ್ರೆಸ್ ಪಕ್ಷವನ್ನು ತರೋದು, ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. ಅವರು ಸೇರ್ಪಡೆ ಆದ್ಮೇಲೆ ಸ್ಥಳೀಯ ಶಾಸಕರು ನಿರಂಜನ್ ಕುಮಾರ್ ಅವರ ಶಕ್ತಿ ಇಮ್ಮಡಿ ಆಯ್ತು ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಕೆಲವೇ ದಿನಗಳಲ್ಲಿ ಸುಜೇಂದ್ರ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನ ತರೋದು, ಬಿಜೆಪಿ ಸೇರ್ಪಡೆ ಆಗ್ತಾರೆ. ಯಶ್ವರಾಜ್ ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಶಿವಕುಮಾರ್, ನೋಡ್ಬೇಕು ಯಾವ ರೀತಿಯಾಗಿ ಯಾರು ಗೆದ್ದು ಬರ್ತಾರೆ, ಯಾವೆಲ್ಲ ಲೆಕ್ಕಾಚಾರಗಳು ಸರಿ ಹೋಗುತ್ತೆ, ಯಾವೆಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗ್ತವೆ, ಕಾದ್ ನೋಡ್ಬೇಕಾಗುತ್ತೆ.